ಜಯದೀಪ್ತ ಸರ್ ಹೇಳ್ದಂಗೆ, ಜಯದ್ ಹೇಳ್ದಂಗೆ ಏನೋ ಏನು ಮಾತಾಡಕ್ ಆಗ್ತಿಲ್ಲ. ರಿವ್ಯೂಸ್ ಕೇಳಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ನಿಮ್ ಪ್ರೀತಿ, ನಿಮ್ ಆಶೀರ್ವಾದ ನಮ್ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದೀವಿ. ಪ್ಲೀಸ್ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡಿ, ಅಂಡ್ ನಿಮ್ ಆಶೀರ್ವಾದ ನಮ್ ಮೇಲೆ ಯಾವತ್ತೂ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಐದು ಮಾತಾಡಿದ್ರು ತುಂಬಪ್ಪ, ಏನ್ ಮಾತಾಡ್ದೆ ಅಂತ ಗೊತ್ತಾಗ್ತಿಲ್ಲ. ಸಾಂಗ್ ಎಲ್ಲ ಬೆಳೆಸಿದೆಯಲ್ಲಪ್ಪ. ಶರಣ್ ಸರ್ ಅಂತ ಹೇಳ್ತೀವಿ ನಾನು. ಶರಣ್ ಸರ್ ತಪ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡ್ರು. ಏನು ಇಷ್ಟು ಅದ್ಭುತ ಆಗಿರಲ್ಲ ಕ್ಲೈಮ್ಯಾಕ್ಸು, ಎಸ್ಪೆಷಲಿ ಶಂಭು ಸರ್ ಆಗ್ಬೋದು, ಸುಜಯ್ ಸರ್ ಸಾರಿ, ಅವ್ರ ಶಂಭು ಅವ್ರ ಕ್ಯಾರೆಕ್ಟ್ರು ಅದು ಶಂಭುನೇ ಇತ್ತು. ಸೊ ಸುಜಯ್ ಸರ್ ಮತ್ತು ನೀವು ಇಬ್ಬರು ಸೇರಿಕೊಂಡು ನಮ್ಮಿಬ್ಬರು ಕಣ್ಣಲ್ಲಿ, ನಾವೆಲ್ಲರೂ ಕಣ್ಣಲ್ಲಿ ನೀರು ಆಗ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಹೇಳಿದರು. ಅಂದ್ಕೊಂಡಿದ್ದೆ ಖುಷಿ ಆಗುತ್ತೆ ಅಂತ ಹೇಳಿ, ಬಟ್ ಸದ್ಯಕ್ಕೆ ಯಾವ ಖುಷಿಯೂ ಆಗ್ತಿಲ್ಲ. ಬಟ್ ಈಗ ಒಂದು ಸ್ವಲ್ಪ ಎಲ್ಲರೂ ಬಂದ ಮೇಲೆ ಅಪ್ರಿಷಿಯೇಟ್ ಮಾಡಿದ್ಮೇಲೆ ಏನೇನು ಟೆನ್ಷನ್ ಇದೆ, ನಾನು ಈಗ ಇಷ್ಟಪಡ್ತಾರಾ ಇಲ್ವಾ ನಾವು ಅಂದ್ಕೊಂಡು ಹಾಗೆ. ಏನಕ್ಕಂದರೆ ನಾವು ಸ್ಕ್ರೀನ್ ಪ್ಲೇ ಸಿನಿಮಾ ಆದ ನಂತರ ನಾವು ಪ್ಲ್ಯಾನ್ ಮಾಡಿದ್ದೀವಿ ಈ ಸೀನ್ಗೆ ಈ ಜಾಗದಲ್ಲಿ ಅವರು ನಗ್ತಾರೆ ಅಳ್ತಾರೆ ಇಲ್ಲಿ ಮುಂದೆ ಹೋಗ್ತಾರೆ ಅಂತ ಹೇಳಿ. ಸದ್ಯಕ್ಕೆ ಹಿಂಗೆ ಹಂಗೆ ರೆಸ್ಪಾನ್ಸ್ ಬಂದಿದೆ. ಸೊ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಖುಷಿ ಪಟ್ಟಿದ್ದಾರೆ ನಮ್ಮ ಪರ್ಫಾರ್ಮೆನ್ಸಿಂದ. ಸೊ ನೋಡ್ಬೇಕು ಸರ್, ಇವಾಗ 6ನೇ ತಾರೀಕು ನೋಡ್ಬೋದು ನಾವು. ಅವರು ಗೆಳೆಯ ಜೊತೆ ಅವ್ರ ಫ್ರೆಂಡ್ಸ್ ಜೊತೆ ಬಂದು ನೋಡ್ತಾರೆ ಅಂತ ಹೇಳಿದ್ದಾರೆ. ಸೊ 6ನೇ ತಾರೀಕಿಗೆ ಸಂಬಳ ನೋಡ್ತಾರಂತೆ. ಏನು ಅಷ್ಟಿಲ್ಲ, ಕಂಪ್ಲೀಟ್ಲಿ ಬ್ಲ್ಯಾಂಕ್, ಫುಲ್ ನರ್ವಸ್ ಆಗಿದ್ದೀನಿ. ಇನ್ನೇನು ಬಿಟ್ಟರೆ ಇಲ್ಲೇ ಬೆದಾಗ್ಬಿಡ್ತೀನಿ ನಾನು. ಏನಕ್ಕೆ ಕಾಲು ಎಷ್ಟು ನೋವಾಗ್ತಿದ್ದಂಗೆ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಿದೆ. 3 ಸ್ಕ್ರೀನಲ್ಲಿ ಶೋ ಹಾಕಿದೆ. ಸೊ ಅಲ್ಲಿ ಎಲ್ಲ ಜನ ಏನು ರಿಯಾಕ್ಟ್ ಮಾಡ್ತಿದ್ದಾರೆ, ಕೂತ್ಕೊಂಡು ನೋಡ್ತಿದ್ದಾರಾ ಇಲ್ಲ ಫೋನಲ್ಲಿ ಇದ್ದಾರಾ ಅಂತ ಇದೆ. ಬಟ್ ಐ ಹೋಪ್ ನಾವೆಲ್ಲರೂ ಖುಷಿ ಮಾಡಿದ್ದೀವಿ ಅಂತ ನೀವೆಲ್ಲ ಮೀಡಿಯಾ ನೀಡಿದ್ದು ನೋಡಿರ್ತಾರ. ಸೊ ನೀವು ಕೂಡ ಹೇಳ್ಬೇಕು ನಾನು ಇವಾಗ ಹೆಂಗಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ನಮ್ಮ ಕರ್ನಾಟಕ ಜನತೆಗೆ ದಯವಿಟ್ಟು ಥಿಯೇಟರ್ ಮೇಲೆ ಹೋಗ್ಬಿಟ್ಟು ಸಿನಿಮಾನ ನೋಡಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರೂ ಬಂದು ಸಿನಿಮಾ ನೋಡಿದ್ದಾರೆ, ಒಳ್ಳೆ ಮಾತುಗಳನ್ನು ಆಡಿದ್ದಾರೆ, ಮತ್ತು ಸಿನಿಮಾ ನಿಮ್ಮೊಂದಿಗೆ ಮಾತಾಡಿದೆ ಅಂತ ನಾವು ಅಂದ್ಕೋತೀವಿ. ನಾವು ಮಾತಾಡೋದಕ್ಕಿಂತ ಇನ್ನು ನಾವು ಮಾತಾಡೋದು ತಪ್ಪಾಗುತ್ತೆ, ಸಿನಿಮಾನೇ ನಿಮ್ಮೊಟ್ಟಿಗೆ ಮಾತಾಡಬೇಕಾಗತ್ತೆ. ಸೊ ಅಷ್ಟು ಹೇಳ್ತಾ ನಾನು ನನ್ನ ಮಾತನ್ನ ನಾನು ಮುಗಿಸ್ತೀನಿ. ದಯವಿಟ್ಟು ಸಿನಿಮಾನ ಪ್ರಮೋಟ್ ಮಾಡಿ, ಎಲ್ಲರೂ ನೋಡಿ. ಒಂದು ಹೊಸ ಪ್ರಯೋಗ ಟ್ರೈ ಮಾಡಿದ್ದೀನಿ ವಿತ್ ಝೈದ್, ಹೊಸ ಲಾಂಚಿಂಗು. ಆ್ಯಂಡ್ ನನ್ನ ಎಲ್ಲ ಕಲಾವಿದರು, ನನ್ನ ಅದ್ವೈತ್ ಗುರುಮೂರ್ತಿ ಡಿ ಒ ಪಿ ಈ ಸಿನಿಮಾದ್ದು, ಹಾಗೂ ಅಜನೀಶ್ ಲೋಕನಾಥ್ ಮ್ಯೂಸಿಕ್ಕು, ಇವರೆಲ್ಲರೂ ಸೇರಿ ನನ್ನ ಆಲೋಚನೆಗೆ ಒಂದು ದೊಡ್ಡ ಬಣ್ಣ ಕಟ್ಟಿದ್ದಾರೆ. ಅದು ಚೆನ್ನಾಗಿ ಆಗಿದೆ, ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯಮಾಡಿ ಈ ಸಿನಿಮಾನ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ, ಶೇರ್ ಮಾಡಿ. ನೋಡಿರೋರು ಒಂದು ಎರಡು ಮಾತು ಬರೀರಿ ಅದರ ಸಿನಿಮಾ ಬಗ್ಗೆ. ಇಷ್ಟೇ ನನ್ನ ರಿಕ್ವೆಸ್ಟು.